ಹೆಸರು ಕಾಲಬಾರವ ಗೇಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ವಾಕ್ಯ ಬಿಲೋ ಹೇಳ್ತೀನಿ. ನಾನು ಕೆಲವೇ ಚಾನಲ್ ಮತ್ತೊಂದು ಪಂದ್ಯ, ಸೊ ಎಲಿಮಿನೇಟರ್ ಒನ್ನ ಕೊನೆಯ ಪಂದ್ಯ ಈಗ ಸ್ಟಾರ್ಟ್ ಆಗ್ತದೆ ಗಾಯ್ಸ್. ಇಲ್ಲಿ ಸೊ ಒಂದೆಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ, ಸೊ ರಣಭಯಂಕರ ಫ್ರಮ್ ಹಾಸನ್ ತಂಡ ಗಾಯ್ಸಿಲೆ. ಸೊ ಮತ್ತೊಂದು ತಂಡ ಕೂಡ ಬರಬೇಕು, ಟಿ ಜಿ ಅಫಿಷಿಯಲ್ ಫ್ರಮ್ ದಕ್ಷಿಣ ಕನ್ನಡ ಗಾಯ್ಸಿಲೆ. ಅವರು ಕೂಡ ನೀನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಟೈಮ್ ಕೂಡ ಇದೆ, 6:00 ಗೇಮ್ ಸ್ಟಾರ್ಟ್ ಆಗ್ತದೆ. ಸೊ ಇನ್ನು ಕೊನೆಯ 7 ನಿಮಿಷಗಳು ಗಾಯಿಸಿರಿ. ಸೊ 7 ಮಿನಿಟ್ಸ್ಗು 7 ನಿಮಿಷ ಇದೆ. ಸೊ ಆದಷ್ಟು ದಯವಿಟ್ಟು ಬೇಗ ಬರಬೇಕು, ಆದಷ್ಟು ಬೇಗ ಬರಬೇಕು ಗಾಯಿಸಿಲಿ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಗೇಮ್ ಅಂತೂ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಸೊ ದಯವಿಟ್ಟು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ. ಫೋ ಫ್ಯಾನ್ ಆಫ್ ಟಿ ಜಿ ಪಿ ಕೆ ನೋಟ್ 7 ಅಂತ ಕೂಡ ಆಗ್ತಾಯಿದ್ರೆ. ಸೊ ಟಿ ಜಿ ಕೂಡ ಬರ್ತಾ ಇದ್ರೆ ಗಾಯಿಸಿಲಿ. ಸೊ ಟಿ ಜಿ ಅಫಿಷಿಯಲ್ ಅಂತ ಕೂಡ ಆಗ್ತಾಯಿದ್ರೆ. ಸೊ ಟಿ ಜಿ ಪಿ ಕೆ ನೋಟ್ 7 ಅಫಿಷಿಯಲಿಂದ ಪ್ರಮೋದ್ ಹಾಗೂ ರೈಡರ್, ಸೊ 3 ಜನ ಕೂಡ ಬಂದಿದ್ದಾರೆ. ಯಾಕೋ ಪ್ರಮೋದ್ ಅವರು ಮತ್ತೆ ಯಾಕೋ ಬ್ಯಾಕ್ ಹೋದ್ರು. ಸೊ ದಯವಿಟ್ಟು ಬೇಗ ಬೇಗ ಜಾಯ್ನ್ ಆಗಿ, ಸೊ ಆದಷ್ಟು ಬೇಗ ಜಾಯ್ನ್ ಆಗಿ ಗಾಯಿಸಿಲಿ. 6 ಮಿನಿಟ್ಸ್ಗು ಇನ್ನು 6 ನಿಮಿಷಗಳು ಮಾತ್ರ ಇದೆ. ಎರಡೂ ತಂಡದಲ್ಲಿ 3 ಜನ ಇದ್ದಾರೆ ಗಾಯಿಸಿಲಿ. ಸೊ ಇನ್ನು ಕೂಡ ಇಬ್ಬರು ಎರಡು ತಿಂಗಳಲ್ಲಿ ಒಬ್ಬೊಬ್ರು ಜಾಯ್ನ್ ಆಗಬೇಕು. ಸೊ ದಯವಿಟ್ಟು ಬೇಗ ಜಾಯ್ನ್ ಆಗಿ ಗಾಯಿಸಿಲಿ. ಕೆಲವೇ ಕ್ಷಣದಲ್ಲಿ ಗೇಮ್ ಸ್ಟಾರ್ಟ್ ಆಗ್ತದೆ ಈಗ. ಸೊ 3 vs 3 ಆಲ್ರೆಡಿ ರೆಡಿ ಆಗಿದೆ ಇಲ್ಲಿ. ಸೊ ಮತ್ತೊಬ್ರು ಎರಡು ತಂಡಗಳಲ್ಲಿ ಕೂಡ ಒಬ್ಬೊಬ್ರು ಬರಬೇಕು ಗಾಯಿಸಿಲಿ. ಎರಡು ತಂಡಗಳಲ್ಲಿ ಒಬ್ಬೊಬ್ರು ಜಾಯ್ನ್ ಆದರೆ ಗೇಮ್ ಅಂತೂ ಸ್ಟಾರ್ಟ್ ಆಗ್ತದೆ. ಸೊ ಒಂದೆಡೆ ಟಿ ಜಿ ಅಫಿಷಿಯಲ್ 2 ಫ್ರಮ್ ತುಳುನಾಡು ಗೇಮರ್ಸ್ ಅಂದರೆ ದಕ್ಷಿಣ ಕನ್ನಡದ ತಂಡ, ಮತ್ತೊಂದೆಡೆ ಹಾಸನದ ತಂಡ ರಣಭಯಂಕರ. ಸೊ ನೋಡೋಣ ಎರಡು ತಂಡಗಳಿಗೆ ಡೂ ಆರ್ ಡೈ ಪಂದ್ಯ ಇದು ಯಾವ ರೀತಿ ಆಡ್ತಾರೆ ಅಂತ ಗಾಯಿಸಿದೆ. ಸೊ ಎರಡು ತಂಡಗಳಿಗೂ ಬೇಗ ಜಾಯ್ನ್ ಆಗಬೇಕು. ಸೊ ಬೋತ್ ಜಾಯಿನ್ ಫಾಸ್ಟ್ ಗಾಯಿಸಿಲಿ. ಎರಡೂ ತಂಡದಲ್ಲಿ ಒಬ್ಬೊಬ್ರು ಬರಬೇಕು ಗಾಯಿಸಿಲಿ. ಎರಡೂ ತಂಡದಲ್ಲಿ ಒಬ್ಬೊಬ್ರು ಬರಬೇಕು. ಸೊ ಇನ್ನು ಕೇವಲ 5 ನಿಮಿಷಗಳು ಗಾಯಿಸಿಲಿ. ಸೊ 5 ಮಿನಿಟ್ಸ್ಗೂ 5 ಮಿನಿಟ್ಸ್ಗೂ ಗಾಯಿಸಿಲಿ. ಬ್ರೋ ಮಾತಿಗೆ ಮುಂಚೆ ಸಾರಿ ಕೇಳ್ತೀರಾ ಯಾಕೆ? ಗಾಯ್ಸ್ ಸಾರಿ ಕೇಳೋದ್ರಿಂದ ನಾವು ಇದೇನು ಕಳ್ಕೊಳ್ಳಲ್ಲ ಗಾಯಿಸಿಲಿ. ಎಲ್ಲರೂ ಕೂಡ ಹತ್ರ ಆಗ್ತಾರೆ ಅಷ್ಟೇ ನನ್ನ ಇಂಪ ಇದು. ಸೊ ಯಾಕಂದರೆ ಸಾರಿ ಕೇಳೋದ್ರಿಂದ ಯಾರು ಕೂಡ ದೂರ ಆಗಲ್ಲ, ಎಲ್ಲರೂ ಕೂಡ ಹತ್ರ ಆಗ್ತಾರೆ. ಸೊ ಅದೊಂದೇ ನನ್ನ ಇಂಪಾರ್ಟೆಂಟ್ ಥಿಂಗ್ಸ್ ಅಷ್ಟೇ ಗಾಯಿಸಿಲಿ. ಯಾರನ್ನೂ ಕೂಡ ದೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಓಕೆ, ಗೇಮ್ನ ಕಂಟಿನ್ಯೂ ಮಾಡೋಣ. ಸೊ 3 vs 3 ಇದೆ ಈಗ. ಎರಡು ತಂಡಗಳು ಕೂಡ 3 ಜನ ಇದ್ದಾರೆ ಗಾಯಿಸಿಲಿ. ಇನ್ನೊತ್ತೊಬ್ಬರು ಬರಬೇಕು. ಓಕೆ, ಮಿಸ್ಟರ್ ನೂಬಿತ ರಣಭಯಂಕರದಿಂದ ಬಂದಿದ್ದಾರೆ. ಸೊ ಮತ್ತೊಬ್ಬರು ಬರಬೇಕು. ಟಿ ಜಿ ಜೋಕರ್ ಸೋಲೋ ಕ್ಲಾಸ್ ಕೋಡ್ ಟೂರ್ನಮೆಂಟ್ಗೆ ಇದಾರ? ಟಿ ಜಿ ಜೋಕರ್ ಇಲ್ಲ ಗಾಯಿಸಿಲಿ, ಟಿ ಜಿ ಜೋಕರ್ ಇಲ್ಲ, ಡೆತ್ ಮೋಟಲ್ ಇದ್ದಾರೆ. ಡೆತ್ ಮೋಟಲ್ ಆಡ್ತಾ ಇದ್ದಾರೆ ಗಾಯಿಸಿಲಿ. ಬೋತ್ ರೆಡಿನ ಕೇಳ್ಬಿಡ್ತೀನಿ. ಬೋತ್ ರೆಡಿನ ದಯವಿಟ್ಟು ರಿಪ್ಲೈ ಮಾಡಿ ಗಾಯಿಸಿಲಿ. ಇನ್ನೂ ಕೂಡ ಅವ್ರದ್ದು ಮ್ಯಾಚ್ ಇದೆ, ಮ್ಯಾಚ್ ನೋಡಿದಾದ್ಮೇಲೆ ಹೇಳೋಣ ಗಾಯಿಸಿ. ಇನ್ನೂ ಕೂಡ ಟೈಮ್ ಇದೆ. ಓ ಮತ್ತೆ ಯಾಕೋ ವಾಪಸ್ ಹೋದ್ರು, ಮತ್ತೆ ರಣಭಯಂಕರ ತಂಡ ಯಾರು ವಾಪಸ್ ಹೋದ್ರು ಗಾಯಿಸಿಲಿ. ಸೊ ರಣಭಯಂಕರ, ಓಕೆ ಮಿಸ್ಟರ್ ನೋಬಿತ ಮತ್ತೆ ಬಂದಿದ್ದಾರೆ. ಸೊ ಬೋತ್ ರೆಡಿನ ರಿಪ್ಲೈ ಮಾಡಬೇಕು ಟಿ ಜಿ. ಸೊ ಬ್ಲ್ಯಾಕ್ ಡೆವಿಲ್ ರೆಡಿ ಅಂತ ಹೇಳ್ತಾಯಿದ್ರೆ, ಸೊ ರೆಡಿ ಅಂತ ಕೊಲೆಗಾರ ಹೇಳ್ತಾಯಿದ್ರೆ, ಟಿ ಜಿ ರಿಪ್ಲೈ ಮಾಡಬೇಕು ಗಾಯಿಸಿಲಿ. ಸೊ ಟಿ ಜಿ ರಿಪ್ಲೈ ಮಾಡಿ ದಯವಿಟ್ಟು, ಟಿ ಜಿ ರಿಪ್ಲೈ ಮಾಡಬೇಕಿಲ್ಲಿ. ಟಿ ಜಿ ರೆಡಿನ ರಿಪ್ಲೈ ಮಾಡಿ ಗಾಯಿಸಿಲಿ. ದಯವಿಟ್ಟು ಟಿ ಜಿ ಬೇಗ ರಿಪ್ಲೈ ಮಾಡಬೇಕಿಲ್ಲಿ. ಸೊ ದಯವಿಟ್ಟು ಬೇಗ ಟಿ ಜಿ ರಿಪ್ಲೈ ಮಾಡಿ, ಟಿ ಜಿ ರೆಡಿನ ರಿಪ್ಲೈ ಮಾಡಿ. ಓಕೆ ರೆಡಿ ಅಂತ ಹೇಳ್ತಾ ಇದ್ರೆ ಗಾಯಿಸಿಲಿ. ಸೊ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ, ಗೇಮ್ ಸ್ಟಾರ್ಟ್ ಆಗ್ತಿದೆ. ರಣಭಯಂಕರ ವಿರುದ್ಧವಾಗಿ ಟಿ ಜಿ ಅಫಿಷಿಯಲ್ 2 ಗಾಯಿಸಿಲಿ. ಸೊ ನೋಡೋಣ ಯಾರು ವಿನರ್ ಆಗ್ತಾರೆ. ಕಾಲ್ ನೋಡೋಣ, ಗೇಮ್ ಕೂಡ ಕಂಟಿನ್ಯೂ ಆಗ್ತದೆ. ಮೊದಲ ಪಂದ್ಯ ಸ್ಟಾರ್ಟ್ ಆಗ್ತದೆ, ಮೊದಲ ರೌಂಡ್ ಸ್ಟಾರ್ಟ್ ಆಗ್ತದೆ. ಸೊ ಎಲಿಮಿನೇಟರ್ನ ಕೊನೆಯ ಪಂದ್ಯ ನೋಡೋಣ ಯಾವ ರೀತಿ ಮುಗಿಯುತ್ತೆ ಇವತ್ತಿಗೆ. ಸೊ ಟಿ ಜಿ ಪಿ ಕೆ ನಾಟ್ 7 ಒನ್ ಆಫ್ ದ ಬಿಗ್ ಯೂಟ್ಯೂಬರ್. ಸೊ ಕರ್ನಾಟಕದ ಬಿಗ್ ಯೂಟ್ಯೂಬರ್, 35K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಟಿ ಜಿ ಪ್ರಮೋದ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್, ರೈಡರ್, ಲೀಡರ್ ಆಫ್ ದ ಗಿಲ್ಡ್. ಮತ್ತೆ ಡೆತ್ ಮೌಟಲ್ ಒನ್ ಆಫ್ ದ ಬೆಸ್ಟ್, ಮೈ ಫೇವರೇಟ್ ಟೂರ್ನ್ ಪ್ಲೇಯರ್. ಮತ್ತೊಂದೆಡೆ ಕೊಲೆಗಾರ, ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಗಾಯಿಸಿಲಿ. ಸೊ ಇವತ್ತು ನೋಡೋಣ ಯಾವ ರೀತಿ ಆಡ್ತಾರೆ. ಬ್ಲ್ಯಾಕ್ ಡೆವಿಲ್, ಆರ್ ಬಿ ಮಂಜು ಮತ್ತೆ ಮಿಸ್ಟರ್ ನೂಬೀತ. ಸೊ ನೋಡೋಣ ತಮ್ಮ ಗೇಮ್ ಪ್ಲೇ ಯಾವ್ಯಾವ ರೀತಿ ತೋರಿಸ್ತಾರೆ ಇವತ್ತು, ಕಾದ್ ನೋಡೋಣ ಗಾಯಿಸಿಲಿ. ಸೊ ಒಂದೆಡೆ ಪಿ ಕೆ ನೋಟ್ 7 ಮುನ್ನುಗ್ತಾಯಿದ್ರೆ ಟಿ ಜಿ ಪ್ರಮೋದ್, ಒಂದೆಡೆ ರೈಡರ್ FF, ಮತ್ತೊಂದೆಡೆ ಡೆತ್ ಮೋಟಲ್. ಸೊ ಡೆತ್ ಮೋಟಲ್ ಕೂಡ ಬರ್ತಾ ಇದ್ರೆ ನೋಡ್ಬೋದು. ಓ ಗಾಯಿಸಿಲಿ, ಫಸ್ಟ್ ನೋಕ್ ಆಲ್ರೆಡಿ ಪ್ರಮೋದ್, ಪ್ರಮೋದ್ ನೋಕ್ ಆಗಿದ್ದಾರೆ. ಸೊ ಮತ್ತೊಮ್ಮೆ ಓ ಡೆತ್ ಮೋಟಲ್ ರಿವೈವ್ ಆಗ್ತಾ ಇದ್ರೆ ಗಾಯಿಸಿಲಿ, ರಿವೈವ್ ಮಾಡ್ತಾ ಇದ್ರೆ ಅಲ್ಲಿ ರಿವೈವ್ ಮಾಡಿದರೆ ಕೂಡ. ಓ ಫಸ್ಟ್ ಮತ್ತೆ ನೋಕ್ ಗಾಯಿಸಿಲಿ, ಮತ್ತೆ ನೋಕ್ ಆಗಿದ್ದಾರೆ ಅಲ್ಲಿ. ಸೊ ಕೊಲೆಗಾರ ನೋಡಬೇಕು ಯಾವ ರೀತಿ ಆಡ್ತಾರೆ. ಡೆತ್, ಓ ಒನ್ ಮೋರ್ ನಾಕ್ ಆಗಿದೆ ಗಾಯಿಸಿಲಿ. ಓ ಪಿ ಡ್ಯಾಮೇಜ್, ಒನ್ ಮೋರ್ ನಾಕ್ ಕ್ಲಿಯರ್ ಆಗ್ತಾ ಇದೆ. 2 vs 3 ಗಾಯಿಸಿ, ಈಗ 2 vs 3. ಟಿ ಜಿ ಪ್ರಮೋದ್ ಫುಲ್ ಡ್ಯಾಮೇಜ್ ಆಗಿದೆ ಇಲ್ಲಿ.
ಓ ಒನ್ ಮೋರ್ ನಾಕಿಲಿ ಡೆತ್ ಮೋಟಲ್ ಆನ್ ಫೈರ್ ಒಪ್ಪಿ ಕ್ಯಾಂಪೇನ್ ಒಬ್ಬರೇ ಉಳ್ಕೊಂಡಿದ್ದು ಡೆತ್ ಮೋಟಲ್ ಆನ್ ಫೈರ್ ಸೊ ಸೋಲೋ ಕ್ಲಾಸ್ ಬೋರ್ಡ್ ಅಲ್ಲಿ ಕೂಡ ಇದಾರೆ ಗೈಸ್ ಇಲ್ಲಿ ಡೆತ್ ಮೋಟಲ್ ನೋಡ್ಬೇಕು ಅಲ್ಲೂ ಕೂಡ ಇವರ ಗೇಮ್ ಪ್ಲಾನ್ ನೋಡ್ಬೋದು ಸೊ ಸದ್ಯಕ್ಕೆ 1v1 ಓ ಫೈನಲಿ ಸೊ ಟಿಜಿ ಅಫಿಷಿಯಲ್ ಟು ಮೊದಲ ರೌಂಡ್ ನ ಗೆದ್ಕೊಳ್ತಾ ಇದ್ರೆ ಡೆತ್ ಮೋಟಲ್ ಕ್ವಾರ್ಟರ್ ಕಿಲ್ ನ ಮಾಡ್ತಾ ಇದ್ರೆ ಗೈಸ್ ಇಲ್ಲಿ ಸೊ ಡೆತ್ ಮೋಟಲ್ ಕೂಡ ಒನ್ ಆಫ್ ದ ಸೊ ಸೋಲೋ ಕ್ಲಾಸ್ ಬೋರ್ಡ್ ಏನಿದೆ ಸೊ ಟಾಪ್ 40 ಟಿ ಪ್ಲೇಯರ್ಸ್ ಅಲ್ಲಿ ಅವ್ರಿಗೆ ಕೂಡ ಡೆತ್ ಮೋಟಲ್ ಕೂಡ ಇದಾರೆ ಗೈಸ್ ಇಲ್ಲಿ ಸೊ ನೋಡಿದ್ರೆ ನೀವು ಗೇಮ್ ಪ್ಲೇ ಕೂಡ ನೋಡಿದಿರಾ ಒಪ್ಪಿ ಗೇಮ್ ಪ್ಲೇನ ತೋರಿಸ್ತಾರೆ ಗೈಸ್ ಇಲ್ಲಿ ಸಕ್ಕದಾಗೆ ಆಡ್ತಾರೆ ಈಗ ನೋಡ 7th ರೌಂಡ್ ನಲ್ಲಿ ಕಮ್ ಬ್ಯಾಕ್ ಮಾಡ್ತಾರ ರಣಭಯಂಕರ ತಂಡ ಓ ಸಾರಿ ಗೈಸ್ ಇಲ್ಲಿ ಮೆಸೇಜ್ ಆಫ್ ಮಾಡಿದೆ ಸಾರಿ ಸರಿ 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 ನೋಡಿಲ್ಲ ಗೈಸ್ ಇಲ್ಲಿ TG2 ಮ್ಯಾಚ್ ಅಲ್ಲಿ ಸ್ಪ್ಯಾರೋ ಎಲ್ಲಿ ಒಳ್ಳೆ ಆಡಿದ್ರು ಅಂತ ಆಗ್ತಾರೆ ಸೊ ಓಕೆ TG2 ಟೂ ಮ್ಯಾಚ್ ಅಲ್ಲಿ ಓಕೆ ನೋಡೋಣ ಗೈಸ್ ಇಲ್ಲಿ ವಿನಯ್ ಗೌಡ ಮುಂದೆ ಯಾರು ಇಲ್ಲ ಅಂತ ಆಗ್ತಾ ಇದಾರೆ ಗೈಸ್ ಇಲ್ಲಿ ಸೊ ನೋಡೋಣ ಖಂಡಿತ ಎಲ್ಲರೂ ಕೂಡ ಚಾನ್ಸ್ ಕೊಡೋಣ ಗೈಸ್ ಖಂಡಿತ ಗೊತ್ತಾಗ್ತದೆ ಗೇಮ್ ಇನ್ನೂ ಕೂಡ ಇದೆ ಇನ್ನೂ ಕೂಡ ತುಂಬ ಇದೆ ಸೆಲೆಕ್ಷನ್ ಪ್ರೋಸೆಸ್ ಕೂಡ ಹೋಗ್ತದೆ ನೋಡೋಣ ಸೊ ಕೊಲೆಗಾರ ಕೂಡ ಲಿಸ್ಟಲ್ಲಿ ಬರಬೇಕು ಅಂತ ಅಂದರೆ ಇವತ್ತು ಒಳ್ಳೆ ಗೇಮ್ ಪ್ಲೇನ ತೋರಿಸ್ಬೇಕು ಗೈಸ್ ಇಲ್ಲಿ ಸೊ ಮತ್ತೆ ಎಗೇನ್ ನೋಕ್ ಆಗಿದ್ದಾರೆ ಡೆತ್ ಮೋಟಲ್ ನೋಕ್ ಆಗಿದ್ದಾರೆ ರೈಡರ್ ಸೊ PK-07 ಇದ್ದಾರೆ ಓ ಗೈಸ್ ಎಲ್ಲ ಕೂಡ ಕ್ಲಿಯರ್ ಆಗ್ತಾ ಇದೆ ಕೊಲೆಗಾರ ಕೂಡ ರಿವೈವ್ ಆದರು ಇಲ್ಲಿ ಸೊ ಇನ್ನು ಇಬ್ಬರೇ ರೈಡರ್ ಮತ್ತು PK ಸೊ PK ಮತ್ತು ರೈಡರ್ ಒಬ್ಬರೇ ಇಬ್ಬರೇ ಉಳ್ಕೊಂಡಿದ್ದಿಲ್ಲಿ ಒನ್ ಮೋರ್ ನೋಕ್ ಇಲ್ಲ PK ಒಬ್ಬರನ್ನ ರಿವೈವ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಗೈಸ್ ಇಲ್ಲಿ ಸೊ 2v3 ಸಿಚುವೇಶನ್ ಈಗ ಸೊ PK ದ ಬಿಗ್ ಯೂಟ್ಯೂಬರ್ ನೋಡೋಣ ಯಾವ ರೀತಿ ಆಡ್ತಾರೆ ಗೈಸ್ ಇಲ್ಲಿ ವೆಲ್ಕಮ್ OP ಗೇಮಿಂಗ್ ಸ್ಕ್ವಾಡ್ ಅವರ ವೆಲ್ಕಮ್ ಗೈಸ್ ಇಲ್ಲಿ ಎಲ್ಲರೂ ಕೂಡ ವೆಲ್ಕಮ್ ಸೊ 3v2 ಸಿಚುವೇಶನ್ ಆಗ್ತಿದೆ ಅಗೇನ್ ಮತ್ತೆ ಸೊ ಲಾಸ್ಟ್ ರೌಂಡಲ್ಲಿ ಕೂಡ ಅದೇ ರೀತಿ ಆಗಿತ್ತು ಬಟ್ ಅಲ್ಲಿ TG ಗೆದ್ರು ಬಟ್ ಈ ರೌಂಡ್ ನೋಡೋಣ ಸೊ ರೈಡರ್ TG ಬ್ರೋ Season 8 ರಿಜಿಸ್ಟ್ರೇಷನ್ ಯಾವಾಗ July 7th ಸ್ಟಾರ್ಟ್ ಆಗ್ತದೆ July 8th or 7th ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ ಸೊ ನೋಡೋಣ ರೈಡರ್ ಮತ್ತೊಂದ್ರೆ PK ಒಳ್ಳೆ ಡ್ಯಾಮೇಜ್ ಕೂಡ ತೊಗೊಂಡ್ರು ಕೊಟ್ಟಿಲ್ಲ ಓ ಅವರು ಕೂಡ ನಾಕ್ ಆದ್ರು ಗೈಸ್ ಇಲ್ಲಿ ರೈಡರ್ ನೋಡ್ಬೇಕೀಗ ರೈಡರ್ 1-man ಶೋ ತೋರಿಸ್ತಾರ 1v3 ಸಿಚುವೇಶನ್ ಈಗ 1v3 ಗೈಸ್ ಇಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಪ್ರಜು ಗೇಮಿಂಗ್ ವೆಲ್ಕಮ್ ಗೈಸ್ ಇಲ್ಲಿ ಬೆನಕ ಪ್ರಸಾದ್ ವೆಲ್ಕಮ್ ಗೈಸ್ ಇಲ್ಲಿ ಇನ್ನೂ ಕೂಡ ಕಾಫಿ ಇಲ್ಲ ಗೈಸ್ ನೋಡೋಣ 1v3 ಸಿಚುವೇಶನ್ ಇದೆ 1v3 ನೋಡೋಣ ರೈಡರ್ ಹೊಡಿತಾರ ಒನ್ಸ್ ಏನಾದ್ರೂ ರೈಡರ್ 1v3 ಈ ರೌಂಡ್ನ ಹೊಡೆದ್ರೆ ಸೊ ಅವ್ರನ್ನು ಕೂಡ ಸೋಲೋ ಕ್ಲಾಸ್ ಕೊಡ್ಗೆ ಹಾಕೊಳ್ತೀವಿ ಗೈಸ್ ಇಲ್ಲಿ 1v3 ಹೊಡಿಬೇಕು ಓ ಫಿನಿಶ್ ಆಗಿದೆ ಗೈಸ್ ಇಲ್ಲಿ ಸೊ ಫಿನಿಶ್ ಆಗಿದೆ ಸೊ ಫೈನಲಿ ಎರಡು ತಂಡಗಳು ಕೂಡ ಸಮಬಲವನ್ನು ಸಾಧಿಸ್ತಾ ಇದ್ದಾರೆ ಬ್ರೋ ನಾನು ಹೀರೋಯಿಕ್ಕಿಗೆ ಹೋದ ತಕ್ಷಣ ನಿಮ್ಗೆ ಹೇಳ್ತೀನಿ ನನ್ನ ಜೊತೆ ರ್ಯಾಂಕ್ ಆಡ್ತೀರಾ ಖಂಡಿತ ಆಡೋಣ ಓಕೆ ಗೇಮಿಂಗ್ ಅವರೇ ಆ ಬ್ರೋ ಸೋಲೋ ಕ್ಲಾಸ್ ಕೊಡ್ ಎಲ್ಲ ಎಲಿಮಿನೇಟರ್ ಮ್ಯಾಚ್ ಹೌದು ಖಂಡಿತ ಎಲಿಮಿನೇಟರ್ ಮ್ಯಾಚ್ ಗೈಸ್ ಇಲ್ಲಿ ಸೊ ಯಾಕಂದರೆ ತುಂಬ ದಿನ ಆಡ್ಸೋಕ್ಕಾಗಲ್ಲ ಅದನ್ನು ಸೊ ನೋಡೋಣ ಆದಷ್ಟು ಸೊ ರೌಂಡ್ 3ನಲ್ಲಿ ಬೇಕಾದರೆ ಈಗ 40 ಜನ ಇರ್ತಾರೆ 20 ಜನ ಮೊದಲ ರೌಂಡ್ನಲ್ಲಿ ಆಚೆ ಹೋಗ್ತಾರೆ ಸೊ 2nd ರೌಂಡ್ನಲ್ಲಿ 10 ಜನ ಆಚೆ ಹೋಗ್ತಾರೆ ಇನ್ನು 10 ಜನ ಉಳ್ಕೊಳ್ತಾರಲ್ಲ ಅವ್ರಿಗೆ ಮತ್ತೆ ನಾವು ಎಲಿಮಿನೇಟರ್ ಮ್ಯಾಚ್ ಆಡಿಸಲ್ಲ ಅವಾಗ ಗ್ರೂಪ್ ಮ್ಯಾಚ್ ಆಡಿಸ್ತೀವಿ ಗೈಸ್ ಇಲ್ಲಿ ಸೊ ಈ ಥರ ಇರುತ್ತೆ 40 ಪ್ಲೇಯರ್ಸ್ ಇರ್ತಾರೆ ಸೊ ಆದಷ್ಟು ಅದನ್ನು 48 ಮಾಡ್ಕೊಳ್ಳೋಣ ಅಂತ ಅಂದ್ಕೋತಿದ್ದೀವಿ ಯಾಕಂದರೆ ಗ್ರೂಪ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ 48 ಪ್ಲೇಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಗೈಸ್ ಇಲ್ಲಿ ಸೊ ಗೇಮ್ ಕೂಡ ಎಲ್ಲರೂ ಕೂಡ ಕೊನೆಗೆ ಮೂಮೆಂಟ್ ಅಲ್ಲಿ ನೋಡೋಣ ಸೊ ಮೊದಲು ರಿವೈವ್ ಅಂತೂ ಆಗ್ತಾ ಇದೆ ಇಲ್ಲಿ ಯಾರು ನಾಕ್ ಆಗಿದ್ದು PK ನಾಕ್ ಆಗಿದ್ರು ರಿವೈವ್ ಆದರು ಓ ಗೈಸ್ ಇಲ್ಲಿ ಪ್ರಮೋದ್ ಮತ್ತೊಂದು ಕಿಲ್ ಕೂಡ ಆಯಿತು ಮಂಜು ನಾಕ್ ಕ್ಲಿಯರ್ ಆಗಿದ್ದಾರೆ ಸೊ ಕೊಲೆಗಾರ ಸೊ ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಗೇಮ್ ಪ್ಲೇ ಇದೆ ನೋಡಿದ್ದೀವಿ ಕೂಡ ಗೇಮ್ ಪ್ಲೇನ ಬಟ್ ಚೆನ್ನಾಗಿ ಆಡಿದ್ರೆ ಖಂಡಿತ ಸೊ ವಿ ಗಿವ್ ಚಾನ್ಸ್ ಗೈಸ್ ಇಲ್ಲಿ ಚೆನ್ನಾಗಿ ಆಡಿದ್ರೆ ಖಂಡಿತ ವಿ ಗಿವ್ ಚಾನ್ಸ್ ಕೊಲೆಗಾರ ಫ್ರಮ್ ರಣ ಭಯಂಕರ ಖಂಡಿತ ಸಕ್ಕದಾಗೆ ಆಡ್ತಾರೆ ನೋಡ್ಬೋದು ಇಲ್ಲಿ ಓ ಬಟ್ ಡ್ಯಾಮೇಜ್ ಇದ್ದಿಲ್ಲ ಗೈಸ್ ಇಲ್ಲಿ M10 ಅಷ್ಟೊಂದು ಮೀಡಿಯಂ ರೇಂಜ್ಗೆಲ್ಲ ಹೊಡೆಯೋದಿಲ್ಲ ಏನಿದೆ ಶಾರ್ಟ್ ರೇಂಜ್ ಒನ್ ಶಾರ್ಟ್ ಫಿನಿಶ್ ಆಗಿದೆ ಸೊ TG ಅಫಿಷಿಯಲ್ ಟು ಈಗ 2nd ರೌಂಡ್ ಗೆದ್ಕೊಳ್ತಾರೆ Nayak 69 ಸೋಲೋ ಕ್ಲಾಸ್ ಪಡ್ಲಿದ್ದಾರೆ ಆ Nayak 69 ಯಾವ ಗಿಲ್ಡ್ ಹೇಳಿ ಗೈಸ್ ಇಲ್ಲಿ Nayak 69 ಒಳ್ಳೆ ಪ್ಲೇಯರು ನೇಮ್ ಕೇಳಿದ್ದೀನಿ ನಮ್ಮ ಟೂರ್ನಮೆಂಟಲ್ಲಿ ಆಡಿದರೆ ಯಾವ ಗಿಲ್ಡ್ ಅಂತ ಗೊತ್ತಾಗ್ತಿಲ್ಲ ಆ KB ಸೋಲೋ ಟೂರ್ನಮೆಂಟ್ July 1st ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ July 1st ಸ್ಟಾರ್ಟ್ ಆಗ್ತದೆ ಎವ್ರಿ ಡೇ 2 ಮ್ಯಾಚಸ್ ಇರ್ತದೆ ಅಷ್ಟೇ ಎವ್ರಿ ಡೇ 2 ಮ್ಯಾಚಸ್ ಅಷ್ಟೇ ಗೈಸ್ ಅದಿರೋದು ಬ್ರೋ ನೀವು ಮಲಗೋದು ಎಷ್ಟು ಗಂಟೆಗೆ 11 ಗಂಟೆ 12 ಗಂಟೆ 1 ಗಂಟೆ ಆದರೂ ಆಗ್ಬೋದು ಗೈಸ್ ಇಲ್ಲಿ ಎಡಿಟಿಂಗ್ ಎಲ್ಲ ಮುಗಿಯೋ ತನಕ ಮಲಗೋಕ್ಕಾಗಲ್ಲ ಸೊ ನೋಡೋಣ ಗೇಮ್ ಕೂಡ ಕಂಟಿನ್ಯೂ ಮಾಡೋಣ ಗೈಸ್ ಈಗ ಸದ್ಯಕ್ಕೆ ಡೆತ್ ಮೋಟಲ್ ಇದ್ದಾರೆ ರೈಡರ್ ಇದ್ದಾರೆ TG ಪ್ರಮೋದ್ TG PK-07 ಕೂಡ ಇದ್ದಾರೆ ಸೊ ಕ್ರೈಮ್ ಹಿಸ್ಟರ್ ಅಂತ ಆಗ್ತಾರೆ ಖಂಡಿತ ಗೈಸ್ ಇಲ್ಲಿ Nayak 69 ಕೇಳಿದ್ದೀನಿ ಗೈಸ್ ಖಂಡಿತ ಸೊ ನೋಡೋಣ ಗೈಸ್ ಇಲ್ಲಿ ನಮ್ಮ ಟೂರ್ನಮೆಂಟ್ ಅಲ್ಲಿ ಖಂಡಿತ ಚಾನ್ಸ್ ಕೊಡೋಣ ಸೊ ಸದ್ಯಕ್ಕೆ ಔಟ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಯಾರಿದ್ದಾರೆ ಎಲ್ಲರೂ ಕೂಡ ಆಲ್ರೆಡಿ ಮೋಸ್ಟ್ ಆಫ್ ಆಲ್ ಸೆಲೆಕ್ಟ್ ಆಗಿದೆ 33 ಪ್ಲೇಯರ್ ಸೆಲೆಕ್ಟರ್ ಆಗಿದೆ ಗೈಸ್ ಇಲ್ಲಿ ಸೊ ನೋಡೋಣ 48 ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ 48 ಇದ್ದಿದ್ದು 24 ಆಗುತ್ತೆ 24 ಆದ್ಮೇಲೆ 12 ಆಗುತ್ತೆ
ಸೊ 12 3 ಇಂಚ್ ಈಚ್ ಆಗಿ ಫೋರ್ತ್ ಗ್ರೂಪ್ ಮಾಡ್ಬೋದು. ಅದಕ್ಕೋಸ್ಕರ ಅಬ್ರೋಮ ಹತ್ರ ಕ್ರಿಮಿನಲ್ ಬಂಡಲ್ ಖಂಡಿತ ಇಲ್ಲ. ಸೊ ಫಸ್ಟ್ ನಾಕ್ ಆಗಿದ್ರೆ ಪ್ರಮೋದ್ ಅವರಿಲ್ಲಿ, ಪ್ರಮೋದ್ ಕ್ಲಿಯರ್ ಆಗ್ತಾ ಇದ್ರೆ. ಸೊ ಮತ್ತೆ ರಣಭಯಂಕರ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ. ಕೊಲೆಗಾರ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇಲ್ಲಿ, ನೋಡ್ಬೇಕು ಯಾವ ರೀತಿ ಆಡ್ತಾರೆ ಕೊಲೆಗಾರ. ಮತ್ತೆ ಅವರು ಕೂಡ ನಾಕ್ ಆದ್ರು, ಬ್ಲಾಕ್ ಡೆವಿಲ್ ಮೆಡಿಕೇಟೆಡ್ ಆಗ್ತಾ ಇದ್ರೆ ಆರ್ ಬಿ ಮನು. ಮತ್ತೆ ನೋಬಿತಾ ಕೂಡ ಇದಾರೆ ಇಲ್ಲಿ. ಸೊ ಏನಾಗ್ಬೋದು, ಡೆತ್ ಮೋರ್ಟಲ್. ಸೊ ಇನ್ನು ಒಬ್ಬರೇ ಉಳ್ಕೊಂಡಿದ್ದು ಗತಿಲಿ. ಸೊ ನೋಬಿತಾ ಒಬ್ಬರೇ ಉಳ್ಕೊಂಡಿದ್ದು, 1v3 ಡೆತ್ ಮೋರ್ಟಲ್ ಕೂಡ ಇದಾರೆ ಇಲ್ಲಿ. ಇನ್ನು ಕೂಡ ಆರ್ ಬಿ ನೋಬಿತಾ ಅವರು ನೋಡ ಕ್ಲಿಯರ್ ಮಾಡ್ತಾರೆ, ಫಿನಿಶ್ ಆಗಿದೆ ಗತಿಲಿ. ಸೊ ಮೂರನೇ ರೌಂಡ್ನ ಟಿ ಜಿ ಆಫಿಷಿಯಲ್ ಗೆದ್ಕೊಳ್ತಾ ಇದ್ದಾರೆ. ಬ್ರೋ ಕೊಲೆಗಾರ ನಿಮಗೆ ಹೇಗೆ ಗೊತ್ತು? ಗೈಸ್ ನಮ್ಮ ಟೂರ್ನಮೆಂಟಲ್ಲಿ ಆಡಿದ್ದಾರೆ ಗೈಸಲಿ, ತುಂಬ ಸಲ ಆಡಿದ್ದಾರೆ. ಕೊಲೆಗಾರ ಅಂತೇಳಿ ನೇಮಲ್ಲಿ ಆಡಿದ್ದಾರೆ ಗೈಸಲಿ. ಸೊ ಫಸ್ಟ್ ಮ್ಯಾಚ್ ಕೂಡ ಸೋತ್ರಲ್ಲ, ಆ ಮ್ಯಾಚಲ್ಲೂ ಕೂಡ ಒಳ್ಳೆ ಗೇಮ್ ಪ್ಲೇ ಕೊಟ್ಟು ನೋಡಿದ್ದೀನಿ. ಬ್ರೋ ನೀವು ಫ್ರೀ ಫೈರ್ಗೆ ಮನಿ ಎಷ್ಟು ಸ್ಪೆಂಡ್ ಮಾಡ್ತೀರಾ ಅದೆಲ್ಲ ಲೆಕ್ಕ ಕೊಡೋಕ್ಕಾಗಲ್ಲ ಬಿಡಿ ಗೈಸ್. ಬ್ರೋ ನಿಮಗೆ ಆರ್ ಎಕ್ಸ್ ಸೂರಿ ಗೊತ್ತಾ? ಆರ್ ಎಕ್ಸ್ ಸೂರಿ ಗೊತ್ತು ಗೈಸ್, ಖಂಡಿತ ಗೊತ್ತು. ಬಟ್ ಗಿಲ್ಡ್ಗಳೆಲ್ಲ ಜ್ಞಾಪಕ ಇಲ್ಲ. ಸೊ ನೇಮ್ಗಳು ಮಾತ್ರ ಜ್ಞಾಪಕ ಇದೆ ಗೈಸಲಿ. ಸೊ ದಯವಿಟ್ಟು ಗಿಲ್ಡಲ್ಲೇ ಯಾವುದು ಅಂತ ದಯವಿಟ್ಟು ಕೇಳಬೇಡಿ. ಸೊ ನೋಡೋಣ ಟಿ ಜಿ ಅಫಿಷಿಯಲ್ ಸೋಲ್ ಎಫ್ ಬರ್ದಾದ್ರೆ ವೆಲ್ಕಮ್ ಗೈಸಲಿ, ವೆಲ್ಕಮ್. ಸೊ ನೋಡೋಣ ಗೇಮ್ ಕೂಡ ಕಂಟಿನ್ಯೂ ಮಾಡೋಣ. ಒಪ್ಪಿ ಗೇಮ್ ಪ್ಲೇ ಅಂತ ಹೇಳ್ಬೋದು. ಟಿ ಜಿ ಅಫಿಷಿಯಲ್ ಈಗ ಮೂರು ರೌಂಡ್ ಗೆದ್ಕೊಂಡಿದ್ದಾರೆ. ಸೊ ರಣಭಯಂಕರ ಕಮ್ ಬ್ಯಾಕ್ ಮಾಡ್ತಾರ ಕಾದ್ ನೋಡೋಣ ಗೈಸಲಿ. ರಣಭಯಂಕರ ಕಮ್ ಬ್ಯಾಕ್ ಮಾಡ್ತಾರ, ಒಳ್ಳೆ ಡ್ಯಾಮೇಜ್ ಆಗಿದೆ ಇಲ್ಲಿ. ಆರ್ ಬಿ ಮಂಜು ಅವರು ನೋಡಬೇಕು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಇಲ್ಲಿ. ಮೆಡಿಕೇಟ್ ಆಗ್ತಾ ಇದಾರೆ ಇಲ್ಲೇ ಕೂಡ, ಮೆಡಿಕೇಟ್ ಆಗ್ತಾ ಇದಾರೆ. ಓಹೋ ಯಾರಿದು, ಯಾರು ನಾಕ್ ಆಗಿದ್ದು ಇಲ್ಲಿ? ಸೊ ಟಿ ಜಿ ಪ್ರಮೋದ್ ಕ್ಲಿಯರ್ ಆದ್ರು ಗಾಯಿಸಲಿ. ಓಡ ಪ್ಲಾನ್ ಗಾಯಿಸಲಿ, ಒಳ್ಳೆ ಪ್ಲಾನ್ ಅಂತೂ ಖಂಡಿತ ವರ್ಕೌಟ್ ಆಯ್ತು ಇಲ್ಲಿ. ಆರ್ ಬಿ ಮನೋರು ಅಲ್ಲೇ ನಿಂತಿದ್ರು, ನೋಡ್ಕೊಂಡು ಹೊಡೆದ್ಕೊಂಡ್ಬಿಡ್ರತ್ತ. ಈಗ 4v3 ಗಾಯಿಸಲಿ. ಬ್ರೋ ನಾನು ಗೊತ್ತಂತ ಆಗ್ತಾ ಇದ್ದಾರೆ ಚೇತನ್ ಚೇತು ಅಂದರೆ, ನೀವು ನಮ್ಮ ಸಬ್ಸ್ಕ್ರೈಬರ್ ಅನ್ನೋದು ಗೊತ್ತು. ಒಪ್ಪಿ ಚೇತು ಖಂಡಿತ ಗೊತ್ತು ಗಾಯ್ಸ್, ಖಂಡಿತ ಗೊತ್ತು. ಸೊ ಸದ್ಯಕ್ಕೆ ಗೇಮ್ನ ಕಂಟಿನ್ಯೂ ಮಾಡೋಣ. ಟಿ ಜಿ ಅಫಿಷಿಯಲ್ ಆಲ್ ಸೋಲೋ ಟೂರ್ನಮೆಂಟ್ಗೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಗೈಸ್? ಡೆತ್ ಮಾರ್ಟಲ್ ಆಗಿದ್ದಾರೆ ಆಲ್ರೆಡಿ. ಡೆತ್ ಮಾರ್ಟಲ್ಗೆ ಮೊದಲೇ ಚಾನ್ಸ್ ಕೊಟ್ಬಿಟ್ಟಿದ್ದೀವಿ, ಯಾಕಂದರೆ ಅವ್ರದ್ದು ಸೀಸನ್ 1 ಕೂಡ ನೋಡ್ತಾ ಇದ್ದೀವಿ ಅವ್ರ ಗೇಮ್ ಪ್ಲೇನ. ಕೆ ಬಿ ಅಬಿ ಇಲ್ಲ ಗೈಸ್, ಖಂಡಿತ ಕೆ ಬಿ ಅಬಿ ಇಲ್ಲ. ಕೆ ಬಿಯಿಂದ ಗಾಯ್ಸ್ ಇನ್ನ ಡೆತ್ ಮಾರ್ಟಲ್ ಒಬ್ಬರೇ ಉಳ್ಕೊಂಡಿರೋದು. ಕೆ ಬಿಯಿಂದ ಇಬ್ಬರಿಗಷ್ಟೇ ಗೈಸ್ ಚಾನ್ಸ್ ಕೊಟ್ಟಿರೋದು, ಕೆ ಬಿಯಿಂದ ಇಬ್ಬರಿಗಷ್ಟೇ ಚಾನ್ಸ್ ಕೊಟ್ಟಿರೋದು. ಓ ಗಾಯ್ಸ್ ಇಲ್ಲಿ ಇನ್ನು ಒನ್ ಶಾಟ್, ಒನ್ ಮೋರ್ ನಾಕ್ ಮಾಡಿದ್ರು ಡೆತ್ ಮಾರ್ಟಲ್ ಇಲ್ಲಿ. ಡೆತ್ ಮಾರ್ಟಲ್ ಒಂದು ನಾಕ್ ಮಾಡಿದರೆ ಕ್ಲಿಯರ್ ಮಾಡೋಕೆ ಹೋಗ್ತಾ ಇದ್ರೆ ಆಗ್ತಾ ಇಲ್ಲ ಇಲ್ಲಿ. ಓ ಕ್ಲಿಯರ್ ಆಗಿದೆ ಗೈಸ್ ಇಲ್ಲಿ, ಮೆಡಿಕೇಟ್ ಆದರೆ. ಸೊ ಡೆತ್ ಮಾರ್ಟಲ್ ನೋಡಬೇಕು ಏನ್ ಮಾಡ್ತಾರೆ. ಓ ಹಿಂದೆ ಕೂಡ ಡ್ಯಾಮೇಜ್ ಬಿತ್ತು. ಡೆತ್ ಮಾರ್ಟಲ್ 1v3 ಹೊಡಿತಾರ ಗಾಯ್ಸ್ ಇವರು ಕಾದ್ ನೋಡೋಣ. ಓ ಒನ್ ಶಾಟ್ ಫಿನಿಶ್ ಆಗಿದೆ. ಸೊ ಫೈನಲಿ ಎಲಿಮಿನೇಟ್ ಆದ್ರು ಗಾಯ್ಸ್ ಇಲ್ಲಿ. ಸೊ ಫೈನಲಿ ರಣಭಯಂಕರ 2. ಸೊ ಗೇಮ್ ಕೂಡ ಕಂಟಿನ್ಯೂ ಮಾಡೋಣ ಗಾಯಿಸಲಿ. ಸಕ್ಕ ಮಂಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ದಯವಿಟ್ಟು ಯಾರೆಲ್ಲ ಲೈಕ್ ಮಾಡಿದ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ. ಬ್ರೋ ಆರ್ ಸೂರಿ ಇದಾರ? ಸೂರಿ ಆರ್ ಎಕ್ಸ್ ಸೂರಿ ಇಲ್ಲ ಗೈಸ್, ಚಾನ್ಸ್ ಕೊಟ್ಟಿಲ್ಲ. ಬಿಗ್ ಫ್ಯಾನ್ ಆಫ್ ಡೆತ್ ಮೋಟರ್ ಅಂತ ಕೂಡ ಆಗ್ತಾ ಇದ್ರಲ್ಲಿ. ನೋಡೋಣ ಗಾಯಿಸಲಿ ಯಾವ ರೀತಿ ಆಡ್ತಾರೆ ಕಾದ್ ನೋಡೋಣ. ಸೊ ಒಪ್ಪಿ ರೂಲರ್ ಅಂತ ಕೂಡ ಆಗ್ತಾ ಇದ್ರಲ್ಲಿ. ಸೊ ಕೊಲೆಗಾರ 3 kg, ಬ್ಲಾಕ್ ಡೆವಿಲ್ 3, ಆರ್ ಬಿ ಮಂಜು 07 3, ಮಿಸ್ಟರ್ ನೋಬಿತಾ ಕೂಡ ಇದ್ದಾರೆ, ಪಿ ಕೆ ಬ್ರೋ ಅಂತ ಕೂಡ ಆಗ್ತಾ ಇದೆ ಗಾಯಿಸಲಿ. ಸೊ ಫಸ್ಟ್ ನೋಕಿಲಿ ಬ್ಲ್ಯಾಕ್ ಡೆವಿಲ್ ಕ್ಲಿಯರ್ ಆದರು, ಸಾರಿ ಕೊಲೆಗಾರ ಕ್ಲಿಯರ್ ಆದರು, ಬ್ಲ್ಯಾಕ್ ಡೆವಿಲ್ ಕೂಡ ನಾಕ್ ಆಗಿದ್ದಾರೆ. ಸೊ ಗಾಯ್ಸಿನ ಕಮ್ ಬ್ಯಾಕ್ ಆಗೋದು ಕಷ್ಟ ಇದೆ. ಆರ್ ಬಿ ಮಂಜು ಒಬ್ಬರೇ ಉಳ್ಕೊಂಡಿದ್ದು, 1v4 ಒನ್ ನಾಕ್ ಮಾಡಿದ್ದಾರೆ, 1v4 ಒನ್ ನಾಕ್ ಮಾಡಿದ್ರು ಬಟ್ ಫಿನಿಶ್ ಆಗಿದೆ ಗಾಯ್ಸಿಲಿ. ಸೊ ಡೆತ್ ಮಾರ್ಟಲ್ ಸೂಪರ್ 10 ಮಾಡ್ತಾ ಇದ್ದಾರೆ ಗಾಯ್ಸಿಲಿ. ಬ್ರೋ ನಿಮ್ಮ ಐ ಡಿ ಖಂಡಿತ ಮ್ಯಾಚ್ ಆದಮೇಲೆ ಕೊಡ್ತೀನಿ, ವೆಯ್ಟ್ ಮಾಡಿ ಗಾಯ್ಸಿಲಿ. ಗೌಡ ಬೀಸ್ಟ್ ಗೇಮರ್ ಅಂತ ಕೂಡ ಆಗ್ತಾ ಇದ್ದಾರೆ. ಕನ್ನಡಿಗರು ಗೇಮಿಂಗ್ ವೆಲ್ಕಮ್ ಗಾಯ್ಸಿಲಿ, ಖಂಡಿತ ವೆಲ್ಕಮ್ ಡೆತ್ ಮಾರ್ಟಲ್. ಬ್ರೋ ಗಿವ್ ಹಿಮ್ ಇಂದು ಅನ್ಬೀಟಬಲ್ ಪ್ರೋ ಪ್ಲೇಯರ್ ಬ್ರೋ ಅಂತ ಆಗ್ತಾರೆ. ಯಾರು ಗಾಯ್ಸ್ ಖಂಡಿತ ಯಾರು ಅಂತ ಹೇಳಿ. ಡೆತ್ ಮಾರ್ಟಲ್ ಡ್ರೆಸ್ ಚೇಂಜ್ ಮಾಡಲ್ಲ ಅಲ್ವಾ ಬ್ರೋ? ಖಂಡಿತ ಅವ್ರು ನೋಡಿದಾಗೆಲ್ಲ ಇದೇ ಡ್ರೆಸ್ ಹಾಕಿರ್ತಾರೆ. ಇಲ್ಲ ಗಾಯ್ಸ್ ಹಳೆ ಇದರಲ್ಲಿ ಬೇರೆ ಹಾಕಿದ್ರು. ಬ್ರೋ ಗಿವ್ ಅನ್ಬೀಟಬಲ್ ಪ್ಲೇಯರ್ ಬ್ರೋ ಅಂತ ಆಗ್ತಾರೆ. ಯಾರು ಗಾಯ್ಸ್ ದಯವಿಟ್ಟು ನೇಮ್ ಹೇಳಿ. ಸೊ ನೋಡೋಣ ಗೇಮ್ ಪ್ಲೇ ನೋಡ್ತೀವಿ. ಸೊ ಒನ್ಸ್ ಒಪ್ಪಿ ಅಂತ ಅಂತಂದ್ರೆ ಖಂಡಿತ ಚಾನ್ಸ್ ಕೊಡೋಣ ಗಾಯ್ಸ್ಲಿ. ಸೊ ಬ್ರೋ ಶೋ ಪಿ ಕೆ ನಾಟ್ 7 ಅಂತ ಆಗ್ತಾ ಇದಾರೆ. ಪಿ ಕೆ ನಾಟ್ 7 ಖಂಡಿತ ತೋರಿಸೋಣ. ಯಾರೊಬ್ರು ಆಫ್ಲೈನ್ ಆಗಿದ್ದಾರೆ ಖಂಡಿತ ನೋಡಿ ಗಾಯ್ಸ್, ತಡಿ ವೆಯ್ಟ್ ಮಾಡೋಣ.
ಇಲ್ಲ ಆಫ್ಲೈನ್ ಯಾರು ಇಲ್ಲ. ಸೊ ಗೈಸ್ ಆಲ್ರೆಡಿ ಒಬ್ರು ನಾಲ್ಕು, ಒಬ್ರು ಆಲ್ರೆಡಿ ನಾಲ್ಕು, ಬ್ಲಾಕ್ ಡೆವಿಲ್ ಕಿಲ್ ಆಗ್ತಾ ಇದ್ರಲ್ಲಿ. ಖಂಡಿತ ಕಳಿಸಿ, ಖಂಡಿತ ಕಳಿಸಿ ಒಪ್ಪಿ ಗೇಮಿಂಗ್ ಅವರೇ. ಗೈಸ್ ಒನ್ ಮೋರ್ ನಾಕ್ ಆಗ್ತಾ ಇದೆ ಇಲ್ಲಿ. ಕೊಲೆಗಾರ ಕೊಲೆಗಾರ ಫುಲ್ ಫೈರ್ ಮಾಡ್ತಾರೆ, ಒಬ್ಬರೇ ಉಳ್ಕೊಂಡಿದ್ದು. ಈಗ 1v4 ಫಿನಿಶ್ ಆಗಿದೆ ಗೈಸ್ ಇಲ್ಲಿ. ಸೊ ಡೆತ್ ಮೋರ್ಟಲ್, ಸೊ 12 ಕಿಲ್ಗಳು ಗೈಸ್ ಇಲ್ಲಿ, 12 ಕಿಲ್ಗಳು ಡೆತ್ ಮೋರ್ಟಲ್ ಇಲ್ಲಿ. ವಾಟ್ ಅ ಗೇಮ್ ಗೈಸ್ ಇಲ್ಲಿ, ವಾಟ್ ಅ ಗೇಮ್ ಪ್ಲೇ ಗೈಸ್ ಇಲ್ಲಿ. ಸೊ ಒನ್ ಮ್ಯಾನ್ ಶೋ ತೋರಿಸ್ತಾ ಇದ್ರಲ್ಲಿ. ಸೊ ಮೊದಲಿಂದ ನೋಡಿದ್ರೆ ಪಿ ಕೆ ನಾಟ್ ನಾಟ್ 7 5 ಕಿಲ್ಗಳು, ಟಿ ಜಿ ಪ್ರಮೋದ್ 1, ರೈಡರ್ 4, ಮತ್ತೆ ಡೆತ್ ಮೋರ್ಟಲ್ 12 ಕಿಲ್ಗಳು ಗೈಸ್ ಇಲ್ಲಿ. ಬ್ರೋ ಟೈಪ್ ಆರ್ ಎಕ್ಸ್ ಸೂರಿ ಎಫ್ ಟು ಎಫ್ ಇನ್ ಯೂಟ್ಯೂಬ್ ಅಂತ ಆಗ್ತಾ ಇದಾರೆ ಗೈಸ್ ಇಲ್ಲಿ. ಬ್ರೋ ಬ್ಲೂ ಸ್ಕೈ ಸೋಲೋ ಟೂರ್ನಮೆಂಟ್ ಇಲ್ವಾ? ಇದಾರೆ ಗೈಸ್, ಖಂಡಿತ ಇದಾರೆ. ಕೆ ಬಿಯಿಂದ ಯಾರ್ಯಾರು ಬ್ರೋ ಅಂತ ಆಗ್ತಾ ಇದೆ ಗೈಸ್, ಅದನ್ನೇ ಕೂಡ ಸೀಕ್ವೆನ್ಸ್ ಆಗಿದೆ, ಗ್ರೂಪಲ್ಲಿ ಆಲ್ರೆಡಿ ಇದೆ, ಖಂಡಿತ ಹೇಳ್ತೀನಿ. ಸೊ ಕೆ ಬಿ ಇನ್ಸೇನ್ ಮತ್ತೊಂದೆಡೆ, ಸೊ ಮತ್ತೊಬ್ರು ಇದಾರೆ, ಮತ್ತೊಬ್ರು ಹೇಳ್ತೀನಿ, ವೆಯ್ಟ್ ಮಾಡಿ ಗೈಸ್ ಇಲ್ಲಿ. ಒಬ್ರು ಕೆ ಬಿ ಇನ್ಸೇನ್ ಇದ್ದಾರೆ, ವರ್ಗರ್ಸ್ ಅಂತ ಕೂಡ ಆಗ್ತಾರೆ. ಆಲ್ರೆಡಿ ಒಂದು ನಾಕ್ ಗೈಸ್ ಇಲ್ಲಿ, ಆಲ್ರೆಡಿ ಒಬ್ರು ನಾಕ್ ಆಗಿದ್ದಾರೆ. ಮಿಸ್ಟರ್ ನೋಬಿತಾ ಬಟ್ ರಿವೇವ್ ಆಗ್ತಾ ಇದೆ ಅಲ್ಲಿ, ಅವರು ಕೂಡ ನಾಕ್ ಆದ್ರು ಗೈಸ್ ಇಲ್ಲಿ. ಇಬ್ರು ಕ್ಲಾಲೆ, ಇನ್ನು ಕೊಲೆಗಾರ ಏನು ಮಾಡ್ತಾರೆ, ಕೊಲೆಗಾರ ಅವರು ಕೂಡ ಒಂದು ನಾಕ್ ಮಾಡಿದರೆ 2 vs 2. ಓ ಪರವಾಗಿಲ್ಲ ಗೈಸ್ ಇಲ್ಲಿ, ಮತ್ತೆ ಒನ್ ಮೋರ್ ನಾಕಿನ ಮಂಜು ಒಬ್ರು ಉಳ್ಕೊಂಡಿದ್ದು. ಖಂಡಿತ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಗೈಸ್ ಇಲ್ಲಿ. 1v2 ಸಿಚುಯೇಷನ್ ಈಗ, 1v2 ಒನ್ ಶಾಟ್ ಫಿನಿಶ್ ಆಗಿದೆ ಇಲ್ಲಿ ಫೈನಲಿ. ಸೊ 6ನೇ ರೌಂಡ್ನ ಗೆದ್ಕೊಳ್ತಾರೆ, ಡೂ ಆರ್ ಡೈ ರೌಂಡ್ಗೆ ಹೋಗ್ತಾ ಇದ್ರೆ ಗೈಸ್ ಇಲ್ಲಿ. ಸೊ ರಣಭಯಂಕರ ಡೂ ಆರ್ ಡೈ ರೌಂಡ್ಗೆ ಹೋಗ್ತಾ ಇದ್ರೆ ಈಗ ಈ ಪಂದ್ಯವನ್ನು ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಈಗ ರಣಭಯಂಕರ ತಂಡಕ್ಕೆ. ಬ್ರೋ ಏನು ಸಮಾಚಾರ? ಖಂಡಿತ ಏನಿಲ್ಲ ಗೈಸ್, ಹೇಳಬೇಕು ನೀವೇ ಎಲ್ಲ ಕೂಡ. ಎಫ್ ಎಲ್ ಆಫೀಷಿಯಲಿಂದ ಸೆಲೆಕ್ಟ್ ಮಾಡಿಲ್ವಾ ಸೋಲೋಗೆ? ಗೈಸ್ ನೋಡ್ತೀನಿ, ಎಫ್ ಎಲ್ ಆಫೀಷಿಯಲ್ ಡಿ ಬಿ ಪೂರ್ ಡೌಟ್ ಗೈಸ್, ಖಂಡಿತ ಚೆಕ್ ಮಾಡ್ತೀನಿ. ಗೈಸ್ ಒನ್ ಮೋರ್ ಥಿಂಗ್ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಟೂರ್ನಮೆಂಟ್ಗೆ 150 ಟೀಮ್ ರಿಜಿಸ್ಟರ್ ಆಗಿದೆ. ಸೊ ಅದರಲ್ಲಿ ಕೂಡ ನಾವು ಹೊರಗಡೆಯಿಂದ ಕೂಡ ಒಂದು 10 ಮೆಂಬರ್ಸ್ನ ತೊಗೊಂಡಿದ್ದೀವಿ. ಇರೋದು 48 ಸ್ಲಾಟು, 48 ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ನಮಗೆ ಗ್ರೂಪ್ ಮಾಡ್ಕೊಳ್ಳೋದಕ್ಕೆ ಬೇಕು, ಅದಕ್ಕೋಸ್ಕರ 48 ಮಾಡ್ಕೊಳ್ತಾ ಇದ್ದೀವಿ. ಓ ಆಲ್ರೆಡಿ ಒನ್ ನಾಕ್ ಗೈಸ್ ಇಲ್ಲಿ, ಮತ್ತೊಂದು ನಾಕ್. ಸೊ ಡೆತ್ ಮೋರ್ಟಲ್ ಆನ್ ಫೈರ್ ಇಲ್ಲಿ, ಡೆತ್ ಮೋರ್ಟಲ್ ಆನ್ ಫೈರ್ ಖಂಡಿತ ಇಲ್ಲಿ. ಏನೋ ಒಬ್ಬರೇ ಉಳ್ಕೊಂಡಿದ್ದು ಫೈನಲಿ ಆರ್ ಬಿ ಮಂಜೂರು. ಒಳ್ಳೆ ಡ್ಯಾಮೇಜ್ ಕೊಟ್ಟರು ಬಟ್ ನಾಕ್ ಆಗಿಲ್ಲ, ಫಿನಿಶ್ ಆಗಿದೆ. ಸೊ ಫೈನಲಿ, ಸೊ ಈ ಪಂದ್ಯವನ್ನು ಟಿ ಜಿ ಆಫಿಷಿಯಲ್ 2-7 ಈ ಪಂದ್ಯವನ್ನು ಗೆದ್ಕೊಂಡು ಸೊ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗ್ತದೆ. ಓಕೆ ಗೈಸ್, ನಾಳೆಯಿಂದ ಎಲಿಮಿನೇಟರ್ 2 ಪಂದ್ಯಗಳು ಸ್ಟಾರ್ಟ್ ಆಗ್ತದೆ, ಎಲ್ಲರೂ ಕೂಡ ರೆಡಿ ಆಗಿರಿ. ಸೊ ನಾಳೆಯಿಂದ ಒಪ್ಪಿ ಗೇಮ್ ಪ್ಲೇ ಇರ್ತದೆ, ಯಾಕಂದರೆ ವಿನ್ನರ್ಸ್ ವರ್ಸಸ್ ವಿನ್ನರ್ಸ್. ಸೊ ಎಲಿಮಿನೇಟರ್ ಪಂದ್ಯದಲ್ಲಿ ಯಾರ್ಯಾರು ವಿನ್ನರ್ ಆಗಿರ್ತಾರೆ ಸೊ ಅಂಥವ್ರಿಗೆ ನಾಳೆ ಮ್ಯಾಚ್ ಇರೋದು, ಎಲ್ಲರೂ ಕೂಡ ರೆಡಿ ಆಗಿರಿ ಗೈಸ್ ಇಲ್ಲಿ. ಸೊ ಯಾರು ಹೇಳ್ತಿದ್ರು ಸೊ ಯು ಜಿ ಸ್ಪಿನ್ ಮಾಡುವೋ ಹೇಗೆ ಅಂತೇಳಿ, ಸೊ ನೋಡೋಣ ಗೈಸ್ ಅದು ಹೇಗೆ ಅಂತೇಳಿ ಚೆಕ್ ಮಾಡೋಣ. ಸೊ ಓಕೆ, ಕಾಯಿನ್ಗೆ ಕೂಡ ಮಾಡ್ಬೋದು ಗೈಸ್ ಇಲ್ಲಿ, ಕಾಯಿನ್ಗೆ ಕೂಡ ಮಾಡ್ಬೋದು, ಖಂಡಿತ ಕಾಯಿನ್ಗೆ ಮಾಡ್ಬೋದು ಗೈಸ್ ಇಲ್ಲಿ, ಕಾಯಿನ್ಗೆ ಕೂಡ ಚೆಕ್ ಮಾಡ್ಬೋದು. ಸೊ ಗೈಸ್ ನೀವು ಕೂಡ ಸ್ಪಿನ್ ಮಾಡಿ ಕಾಯಿನ್ಗೆ ಕೂಡ ಚೆಕ್ ಮಾಡ್ಬೋದು ಯೂಸಿ ಗನ್ ಸ್ಪಿನ್ನ, ನನಗೂ ಕೂಡ ಗೊತ್ತಿರಲಿಲ್ಲ. ನೋಡೋಣ ಇಲ್ಲೇ ಸಿಗುತ್ತಾ ಅಂತ ಚೆಕ್ ಮಾಡ್ಬಿಡ್ತೀನಿ ಗೈಸ್ ಇಲ್ಲಿ. ಸೊ ಇಲ್ಲೇ ಸಿಗುತ್ತಾ ಚೆಕ್ ಮಾಡೋ. ಓಕೆ ಗೈಸ್, ಸಿಕ್ಬಿಟ್ಟಿದೆ, ಸಿಕ್ಕಿದೆ ಗೈಸ್ ಅನಿಸುತ್ತೆ. ಪರ್ಮನೆಂಟ್ ಸಿಕ್ತೋ ಏನೋ ಗೊತ್ತಿಲ್ಲ, ಪರ್ಮನೆಂಟ್ ಸಿಕ್ತೋ ಏನೋ ಗೊತ್ತಿಲ್ಲ ಗೈಸ್, ಒಂದು ದಿವಸ ಚೆಕ್ ಮಾಡ್ತೀನಿ. ಓ ಖಂಡಿತ ಸಿಕ್ಕಿದೆ ಗೈಸ್ ಇಲ್ಲಿ, ಪರ್ಮನೆಂಟ್ ಸಿಕ್ಕಿದೆ. ಸೊ ಕಾಯಿನ್ಗೆ ಸಿಗುತ್ತೆ ಗೈಸ್ ಇಲ್ಲಿ, ಆರಾಮಾಗಿ ಕಾಯಿನ್ಗೆ ತೊಗೋಬೋದು ನೀವು. ಓಕೆ ಗೈಸ್, ಮತ್ತೆ ನಾಳೆ ಸಂಜೆ ಸಿಗ್ತೀನಿ, ನಾಳೆ ಸಂಜೆ ಮ್ಯಾಚ್ ಇರುತ್ತೆ, ಬೆಳಿಗ್ಗೆನ ಒಂದೇ ಮ್ಯಾಚ್ ಇರೋದು ನಾಳೆ ಬೆಳಿಗ್ಗೆ. ನೇಮ್ ನಾನೇ ಹೇಳಿದ್ದು ಬ್ರೋ ಅಂತ ಆಗ್ತದೆ ಪ್ರಜ್ವಲ್ ಎನ್ ಎಮ್ ಅವರು, ಥ್ಯಾಂಕ್ ಯು ಸೋ ಮಚ್, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಓಕೆ ಗೈಸ್, ಐ ಡಿ ಯಾರೋ ಕೇಳಿದ್ರು, 7989393950. ಸೊ ಐ ಡಿನ ನೋಟ್ ಮಾಡ್ಕೊಳ್ಳಿ, 7989393950. ಸೊ ಓಕೆ ಗೈಸ್, ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೂ. ಬಾಯ್ ಬಾಯ್, ಸಿ ಯು ಟುಮಾರೋ ಗೈಸ್ ಇಲ್ಲಿ, ನಾಳೆ ಸಿಗೋಣ. ಬಾಯ್ ಗಾಯ್.